ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಮಲೆನಾಡು ಭಾಗಗಳಲ್ಲಿ ಅನ್ನದಿಂದ ಮಾಡುವ ಕೇಸರಿ ಬಾತು ತುಂಬ ಪ್ರಸಿದ್ಧವಾಗಿದೆ ಮತ್ತು ರುಚಿಕರವಾಗಿರುತ್ತೆ. ಮನೆಯಲ್ಲಿಯೇ ತಯಾರಿಸಿದ ಶುದ್ಧ ತುಪ್ಪ, ಪರಿಮಳದ ಸಣ್ಣಕ್ಕಿ, ಸಕ್ಕರೆ ಮತ್ತು ನಮ್ಮೂರಿನಲ್ಲಿ ಸಿಗುವ ಶುದ್ಧ ಮತ್ತು ಪರಿಮಳದ ಕೇಸರಿಯನ್ನು ಉಪಯೋಗಿಸಿ ಮಾಡುವ ಈ ಅನ್ನದ ಕೇಸರಿ ಬಾತ್ಗೆ ಕೆಲವು ಟಿಪ್ಸ್ಗಳನ್ನು ಬಳಸಿಕೊಂಡರೆ ತುಂಬ ರುಚಿಕರವಾಗಿ ಬರುತ್ತೆ. ನೋಡಿ, ಇದು ನಮ್ಮೂರಿನಲ್ಲಿ ಸಿಗುವ ಪರಿಮಳದ ಕೇಸರಿಯಾಗಿರುತ್ತೆ. ಈ ರೀತಿಯಾಗಿ 1 ಗ್ರಾಂ ಕೇಸರಿಯನ್ನು ದಾರದಿಂದ ಸುತ್ತಿ ಗಾಳಿಯಾಡದಂತೆ ಭದ್ರವಾಗಿ ಪ್ಯಾಕ್ ಮಾಡಿ ಮಾರಾಟ ಮಾಡುತ್ತಾರೆ. ಕೇಸರಿಯು ಈ ರೀತಿಯಾಗಿರುತ್ತೆ. ಕಾಶ್ಮೀರದಿಂದ ನೇರವಾಗಿ ತರಿಸುವ ಈ ಕೇಸರಿಯು ಸುಮಾರು 200 ರೂಪಾಯಿ ಇರುತ್ತೆ. ನಮ್ಮ ತಾಯಿಯ ಮನೆಯಲ್ಲಿ ತಂದೆಯವರ ತಿಥಿಯ ದಿನ ಮಾಡಿದ 3 ಕೆಜಿ ಸಣ್ಣಕ್ಕಿಯ ಕೇಸರಿ ಬಾತ್ ಮಾಡಿದ ಕೆಲವು ವಿಧಾನಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಕೇಸರಿಯನ್ನು ನಾವು ಉಪಯೋಗಿಸೋದು ಹೇಗೆ ಅಂದರೆ, ಗ್ಯಾಸ್ ಉರಿಯಲ್ಲಿ ಒಮ್ಮೆ ಸ್ಟೀಲ್ ಪ್ಲೇಟ್ ಅಥವಾ ಹಿತ್ತಾಳೆ ಪ್ಲೇಟನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು. ಆಮೇಲೆ ಗ್ಯಾಸ್ ಉರಿಯನ್ನು ಆರಿಸಿಕೊಂಡು ಈ ಬಿಸಿಯಾದ ಪ್ಲೇಟ್ ಮೇಲೆ ನಾವು ಹಾಕಿಕೊಳ್ಳುವಂತಹ ಕೇಸರಿಯನ್ನು ತೆಳುವಾಗಿ ಹರಡಿ ಸ್ವಲ್ಪ ಹೊತ್ತು ಬಿಸಿಯಾಗಲು ಬಿಡಬೇಕು. ಪ್ಲೇಟು ತುಂಬ ಬಿಸಿಯೂ ಆಗಿರಬಾರದು, ತುಂಬ ತಣ್ಣಗೂ ಇರಬಾರದು, ಮಧ್ಯಮ ಬಿಸಿ ಇರಬೇಕು. ನೋಡಿ, ಹಾಕಿದ ಸ್ವಲ್ಪ ಹೊತ್ತಿನಲ್ಲಿಯೇ ಕೇಸರಿಯು ಗರಿಗರಿಯಾಗಿ ಬರುತ್ತೆ ಮತ್ತು ಕೈಯಿಂದ ತಿಕ್ಕಿದಾಗ ಪುಡಿ ಪುಡಿಯಾಗಿ ಬರುತ್ತೆ. ಇನ್ನೊಂದು ವಿಧಾನದಲ್ಲಿ ಹೇಳುವುದಾದರೆ, ಕೇಸರಿಯನ್ನು ಬಿಸಿ ಹಾಲಿನಲ್ಲಿ ನೆನೆ ಹಾಕಿಯೂ ಅದರ ಬಣ್ಣವು ಬಿಡುವಂತೆ ಮಾಡುತ್ತಾರೆ. ಆದರೆ ನಾವಿಲ್ಲಿ ಈ ರೀತಿಯಾಗಿ ಮಾಡೋದರಿಂದ ಕೇಸರಿ ಪರಿಮಳವೂ ಹೋಗುವುದಿಲ್ಲ ಮತ್ತು ಬಣ್ಣವು ಚೆನ್ನಾಗಿ ಬಿಟ್ಟಿಕೊಳ್ಳುತ್ತೆ. ಈ ರೀತಿಯಾಗಿ ಕೇಸರಿಯನ್ನು ನುಣ್ಣನೆಯ ಪುಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿದರೆ ಬೇಗನೆ ಬಣ್ಣವು ಬಿಟ್ಟುಕೊಳ್ಳುತ್ತೆ. ನೋಡಿ, ಸಣ್ಣಕ್ಕಿಯನ್ನು ಕಾಯಿಸಿಬಿಟ್ಟು ಅಲ್ಲೇ ಒಂದ್ಸಲ ಸುಬ್ಬಣ್ಣ ಮತ್ತು ಸತ್ಯಣ್ಣ ನಮಗಾಗಿ ಕೇಸರಿ ಬಾತನ್ನು ಮಾಡ್ತಾ ಇದ್ದಾರೆ. ಪರಿಮಳಯುಕ್ತವಾದ ನಮ್ಮೂರಿನ ಕೇಸರಿ ಬಾತು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇದ್ದೀವಿ. ನೋಡಿ, ಇದನ್ನು ಮೊದಲೆಲ್ಲ ಹಿತ್ತಾಳಿ ಪಾತ್ರಕ್ಕೆ ಕಲಾಯಿ ಹಾಕೋ ಪಾತ್ರೆಯಲ್ಲಿ ಕಾಯಿಸಿ ಮಾಡ್ತಿದ್ರು, ಆದರೆ ಈಗ ಅನಿವಾರ್ಯತೆಯಿಂದ ಈಗ ಇಂಡಾಲಿಯಂ ಪಾತ್ರೆಯಲ್ಲಿ ಮಾಡಲಿಕ್ಕಾಗಿದೆ. ಮತ್ತು ಅದಕ್ಕೆ ನೋಡಿ, ಈಗ ತೊಳಸೋಕ್ಕೆ ಈ ರೀತಿಯಾದ ಮರದ ಹುಟ್ಟೆ ಇದ್ದರೆ ಚೆನ್ನಾಗಿರುತ್ತೆ. ಅದ್ರ ತುದಿ ಹೇಗಿರುತ್ತೆ ಒಂಚೂರು ತೋರಿಸಿ ನೋಡಿ, ಈ ರೀತಿ ಇರುತ್ತೆ. ಹಾಂ, ಪಾಕ ಬಂದಾಗಲ್ಲ ಅದರಲ್ಲಿ ಚೆನ್ನಾಗಿ ಗೊತ್ತಾಗತ್ತಲ್ಲ. ಹೌದು, ನೋಡಿ, ಈಗ ಇದಕ್ಕೆ ಕೇಸರಿ ಹಾಕೋದು. ನಾನು ಕೇಸರಿ ಪುಡಿಯನ್ನು ಮಾಡೋದು ಹೇಗೆ ಹೇಳ್ತೀವಿ ತೋರಿಸಿದ್ನಲ್ಲ, ತೋರಿಸ್ತೀವಿ. ಕೇಸರಿ ಬಾತ್ ಮಾಡೋಕ್ಕೆ ವಿಶಿಷ್ಟ ಪರಿಮಳದ ಸಣ್ಣಕ್ಕಿ ಬೇಕಾಗತ್ತೆ. ಸಣ್ಣಕ್ಕಿ ಅನ್ನ ಮಾಡೋದು ಹೇಗೆ ಇತ್ಯಾದಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಕೇವಲ ಟಿಪ್ಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಪುಡಿ ಮಾಡಿಟ್ಟುಕೊಂಡ ಈ ಕೇಸರಿಗೆ ಬಿಸಿಯಾದ ನೀರನ್ನು ಹಾಕಿದವಾಗ ಯಾವ ರೀತಿಯಾಗಿ ಬಣ್ಣ ಬಿಟ್ಟುಕೊಳ್ಳುತ್ತೆ ನೋಡಿ. ಬಿಸಿ ನೀರು ಹಾಕಿದವಾಗ ಎಷ್ಟು ಚೆನ್ನಾಗಿ ಕೇಸರಿ ಬಣ್ಣ ಬಿಟ್ಕೊಬಂದಿದೆ. ಇದು ಘಮ ಘಮ ಪರಿಮಳ ಇದೆ. ಇದು ನಮ್ಮೂರಿನ ಕೇಸರಿ, ತುಂಬ ಪರಿಮಳ ಇರುತ್ತೆ. ಹೊನ್ನಾವರದಲ್ಲಿ ಸಿಗುತ್ತೆ ಅಲ್ದ? ಯಾವ ಅಂಗಡಿ ಚಲೋ ಇರ್ತೋ, ಹೆಗಡೆ ಅಂಗಡಿ ಅದು. ನೋಡಿ, ಇವರೆಲ್ಲ ಇವರಿಗೆಲ್ಲ ಗೊತ್ತಿದೆ, ಯಾಕೆಂದರೆ ಎಲ್ಲ ಕಡೆ ಅಡುಗೆ ಮಾಡೋಕ್ಕೆ ಹೋದಾಗ ಅಲ್ಲಿದೇ ಅಂಗಡಿ ಇದೆ ತರಿಸೋದು. ಹಾಂ, ಈಗ ನೋಡಿ, ತುಂಬ ಬಣ್ಣ ಬಿಟ್ಟಿದೆ. ಹಾಂ ನೋಡಿ, ಈಗ ಇದನ್ನು ಇದಕ್ಕೆ ಹಾಕಿದಾಗ ಯಾವುದೇ ಕಲರನ್ನು ಸೇರಿಸದೆ ಬರೇ ಕೇಸರಿಯಿಂದ ಮಾಡಿದ ಬಣ್ಣ ಯಾವ ರೀತಿ ಬರುತ್ತೆ ನೋಡಿ. ಬಣ್ಣ ಬಿಟ್ಕೊತಾ ಬರ್ತಾ ಇದೆ. ಇದು ಬಿಸಿಯಾದ ಹಾಗೆ ಬಣ್ಣ ಇನ್ನೂ ಬರುತ್ತೆ ನೋಡಿ, ಎಷ್ಟು ಚಂದ ಬಣ್ಣ ಬಂದಿದೆ ನೋಡಿ. 1 ಕೆಜಿ ಅಕ್ಕಿಗೆ 1 ಗ್ರಾಂ ಕೇಸರಿ, 2 ಕೆಜಿ ಸಕ್ಕರೆ, ಸುಮಾರು 3/4 ಕೆಜಿ ತುಪ್ಪ ಬೇಕಾಗತ್ತೆ. ಮೊದಲೇ ಹೇಳಿದಂತೆ ನಾನಿಲ್ಲಿ ಕೆಲವು ಟಿಪ್ಸ್ಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಬಿಸಿ ಆಗ್ತಾ ಬಂದಾಗ ಇನ್ನೂ ಬಣ್ಣ ಆಗ್ತಾ ಬರುತ್ತೆ, ಯಾಕೆಂದರೆ ಅದರ ಬಣ್ಣ ಬಿಟ್ಕೋತಾ ಬರುತ್ತೆ. ಅದೇ ಕಾಶ್ಮೀರದಲ್ಲಿ ಮೊಬೈಲ್ನಲ್ಲಿ ಚೆನ್ನಾಗಿ ಬಣ್ಣ ಕಾಣ್ತಾ ಇಲ್ಲ, ತುಂಬ ಪರಿಮಳ ಬರ್ತಾ ಇದೆ ಇಲ್ಲಿ. ಸಣ್ಣಕ್ಕಿಯಿಂದ ಮಾಡಿದ ಅನ್ನ, ಊರು ತುಪ್ಪ, ತುಪ್ಪ ಹಾಕುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ನಮಗೆ. ಡಬ್ಬಿ ತೋರಿಸ್ಲಿಕ್ಕೆ ನೋಡಿ, ಇದು ಊರಲ್ಲಿ ಮಾಡಿದ ತುಪ್ಪ. ಇದಕ್ಕೆ ಗಮಗಮಿಸುವ ತುಪ್ಪ, ಗಮಗಮಿಸುವ ಅಕ್ಕಿ, ಗಮಗಮಿಸುವ ಕೇಸರಿ, ಜೊತೆಯಲ್ಲಿ ಸಕ್ಕರೆ ಹಾಕಿದ ಈ ಕೇಸರಿ ಬಾತು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸೀಕ್ರೆಟಾಗಿ ಇನ್ನೆರಡು ಇಂಗ್ರೀಡಿಯೆಂಟ್ ಹಾಕ್ತಾರೆ, ಆಮೇಲೆ ಏನು ಅಂತ ತೋರಿಸ್ತೀನಿ. ಈಗ ಈ ರೀತಿ, ಹಾಂ, ಇದು ಎಷ್ಟು ಚೆಂದ ಬಣ್ಣ ಬಂದಿದೆ ನೋಡಿ, ಪರಿಮಳನೂ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ದಂಗೆ ರುಚಿಯಾಗಿ ಬರುತ್ತೆ. ಹಾಂ, ಕೇಸರಿ ಬಾತ್ನ ಸಕ್ಕರೆ ಪಾಕವು ಗಟ್ಟಿಯಾಗದಂತೆ ಮಾಡಲು 2 ಲಿಂಬೆಹಣ್ಣಿನ ರಸವನ್ನು ಬೀಜ ರಹಿತವಾಗಿ ಹಾಕಬೇಕಾಗತ್ತೆ. ಹಾಂ ನೋಡಿ, ಈಗ ಕೇಸರಿ ಬಾತ್ನ ಅದ ಮುಗಿದೆ.
ಸೀಕ್ರೆಟ್ ಇಂಗ್ರೀಡಿಯಂಟ್ ಅನ್ನಲ್ಲ, ಇದನ್ನು ಹಾಕಲೇಬೇಕು, ಇಲ್ಲಾಂದರೆ ಕೇಸರಿ ಬಾತ್ ರುಚಿ ಬರೋದಿಲ್ಲ. ಇದು ಮತ್ತು ಲಿಂಬು ರಸವನ್ನು ಹಾಕಲೇಬೇಕು, ಈ ಲಿಂಬು ರಸ ಹಾಕೋದ್ರಿಂದ ಗಟ್ಟಿಯಾಗಿ ಬರೋದಿಲ್ಲ. ನೋಡಿ ಇಷ್ಟು ಉಪ್ಪನ್ನು ಇಷ್ಟು ಕೇಸರಿ ಬಾತ್ಗೆ ಹಾಕಬೇಕಾಗತ್ತೆ. ಈಗ ನೋಡಿ ಉಪ್ಪನ್ನು ಮೊದಲು ಹಾಕಬಹುದು, ಆಮೇಲೂ ಹಾಕಿ ಚೆನ್ನಾಗಿ ಕಲಕ್ಬಿಟ್ರೆ ಕೇಸರಿ ಬಾತ್ ಸಿದ್ಧ. ಇದನ್ನು ತಿನ್ನುವಾಗ ಒಳ್ಳೆ ಪರಿಮಳ ಇರುತ್ತೆ. ನಮ್ಮೂರಿನ ಕೇಸರಿ ಬಾತ್ ಅಂದರೆ ಇದೇ ರೀತಿ ಇರುತ್ತೆ ನೋಡಿ, ಹದ ಅಂದರೆ ಈ ರೀತಿ ಇರುತ್ತೆ ನೋಡಿ. ಇವ್ರು ತೋರಿಸ್ತಾ ಇದ್ದಾರೆ, ಇದಕ್ಕೆ ಅಂಟದೆ ಪಾಕಪಾಕವಾಗಿ ಹಿಡಿಯೋದು ಸರಿಯಾದ ಹದ. ಹಾಂ, ತಣದ ಮೇಲೆ ಗಟ್ಟಿಯಾಗಿ ಬರುತ್ತಲ್ಲ ನೋಡಿ. ಇವರು ಕೇಸರಿ ಬಾತ್ನಲ್ಲಿ ಪಾಕತಜ್ಞರು, ಇವರಿಬ್ಬರು ಎಲ್ಲಾದರೂ ಒಟ್ಟಿಗೆ ಹೋಗೋರು. ನಾವೆಲ್ಲ ಸುಬ್ಬಣ್ಣ ಮತ್ತು ಸತ್ಯಣ್ಣ ಅಂತೇಳಿ ಕರೆಯೋದು ಇವರಿಗೆ. ನಿಮಗೂ ಏನಾದರೂ ರುಚಿಯಾದ ಕೇಸರಿ ಬಾತ್ ಮಾಡೋ ಮನಸ್ಸಿದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿಕೊಡ್ತಾರೆ, ನಿಮ್ಮ ಮನೆಗೆ ಬಂದು ಬೇಕಾದರೂ ಮಾಡಿಕೊಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ನೋಡಿ, ಬರೇ ಕೇಸರಿಯಿಂದ ಈ ರೀತಿಯಾದ ಬಣ್ಣ ಬರುತ್ತೆ. ಕೇಸರಿ ಬಾತು ಅಂದರೆ ಇದರ ಹೀಗೆ ಇರಬೇಕು. ಕೇಸರಿ ಬಣ್ಣ ಮಾತ್ರ ರಸಿತವರು ಬಂದಿಲ್ಲ. ಹ್ಞೂ, ಕೇಸರಿ ಕೇಸರಿ ಬಾತ್ ಜೊತೆ ಉದ್ದಿನ ವಡೆನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಉದ್ದಿನ ವಡೆನೂ ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದಾರೆ. ಇದರನ್ನು ರೆಸಿಪಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಕೇಸರಿ ಬಾತನ್ನು ಮಾಡುವಾಗ ಈ ಟಿಪ್ಸ್ಗಳನ್ನು ಉಪಯೋಗಿಸಿ ಮಾಡಿದರೆ ಕೇಸರಿ ಬಾತು ತುಂಬ ರುಚಿಕರವಾಗಿರುತ್ತೆ. ಹಾಗೆಯೇ ಬಿಸಿ ಮಾಡುತ್ತಾ ಇದ್ದರೆ ಒಂದು ವಾರ ಬಿಟ್ಟರೂ ಹಾಳಾಗೋದಿಲ್ಲ ನೋಡಿ. ನಾನು ಸ್ವಲ್ಪ ಇದ್ದ ಕೇಸರಿ ಬಾತನ್ನು ಈ ರೀತಿಯಾಗಿ ಬಿಸಿ ಮಾಡಿದಾಗ ಅದರಲ್ಲಿನ ತುಪ್ಪವು ಬಿಟ್ಟುಕೊಂಡು ಬರುತ್ತೆ. ತುಪ್ಪದಲ್ಲಿಯೇ ಮಾಡುವ ಈ ಕೇಸರಿ ಬಾತು ತುಂಬ ರುಚಿಕರವಾಗಿರುತ್ತೆ ಮತ್ತು ತಿನ್ನುವಾಗ ತುಂಬ ಪರಿಮಳಯುಕ್ತವಾಗಿರುತ್ತೆ. ಒಳ್ಳೆಯ ಪರಿಮಳದ ದೇಸಿ ತುಪ್ಪವನ್ನು ಬಳಸಿ ಮಾಡಿದರಂತೂ ಇನ್ನೂ ರುಚಿಕರವಾಗಿರುತ್ತೆ. ನೀವು ಈ ಟಿಪ್ಸ್ಗಳನ್ನು ಉಪಯೋಗಿಸಿ ಕೇಸರಿ ಬಾತನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಹಾಗೆಯೇ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.